ಇನ್ನು ದೇಳಕಟ್ಟೆ ಕೆಎಸ್ಎಡ್ಡಿ ಆಸ್ಪತ್ರೆಯ ಮಕ್ಕಳ ವಿಭಾಗದ ಆಶ್ರಯದಲ್ಲಿ ಕೆಎಸ್ಎಡ್ಡಿ ಆಸ್ಪತ್ರೆಯ ಸೆಮಿನಾರ್ ಸಭಾಂಗಣದಲ್ಲಿ ಸ್ತನಪಾನದ ಕುರಿತು ಮಾಹಿತಿ ಕಾರ್ಯಾಗಾರ ನಡೆಯಿತು ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿದ್ದ ಕ್ಷೇಮ ಮಕ್ಕಳ ವಿಭಾಗದ ಸಹಾಯಕ ಪ್ರಾಧ್ಯಾಪಕಿ ಡಾಕ್ಟರ್ ಸೀಮಾ ಪಿಸಿಂಗ್ಧಿಕರ್ ಮಾತನಾಡಿ ನವಜಾತ ಶಿಶುವಿಗೆ ಎದೆಹಾಲು ಅಮೃತವಾಗಿರುವುದರಿಂದ ತಾಯಂದಿರು ಶಿಶುವಿನ ಬೆಳವಣಿಗೆಯ ನಿಟ್ಟಿನಲ್ಲಿ ಎದೆಹಾಲು ಕೊಡಲು ಮರೆಯಬಾರದು ಕೆಲಸ ನಿರ್ವಹಿಸುವ ಸಂದರ್ಭದಲ್ಲೂ ಎದೆಹಾಲು ನೀಡಲು ವಿವಿಧ ಪದ್ಧತಿ ಇದೆ ಎಂದು ತಿಳಿಸಿದರು ಮಗು ತಾಯಿಯ ಎದೆಹಾಲು ಬಯಸುವುದರಿಂದ ಸಹಜ ಹೆರಿಗೆಯಾದವರು ಸಹಜ ರೀತಿಯಲ್ಲೇ ಹಾಲುಣಿಸಬಹುದು ಅವಧಿಗಿಂತ ಮೊದಲೇ ಹೆರಿಗೆಯಾಗಿ ತಾಯಿ ನೇರವಾಗಿ ಹಾಲುಣಿಸಲು ಅಸಾಧ್ಯವಾದ ಸಂದರ್ಭ ಇಲ್ಲವೇ ಕೆಲಸಕ್ಕೆ ಹೋದ ಸಂದರ್ಭ ಕೃತಕವಾಗಿ ಹಾಲುಣಿಸುವ ವಿಧಾನ ಇದೆ ಕೃತಕ ಉಪಕರಣದಲ್ಲಿ ಹಾಲನ್ನು ಶೇಖರಿಸಿಟ್ಟು ಮಗುವಿಗೆ ನೀಡಬಹುದಾಗಿದೆ ಎಂದು ಹೇಳಿದರು ಪ್ರಾಮುಖ್ಯತೆ ಅಲ್ಲದೆ ಸಹಜ ಕ್ರಿಯೆ ಬಗ್ಗೆ ಇರುವ ಸಂಶಯಗಳು ಅದರ ನಿವಾರಣೆ ಮತ್ತೆ ಅಷ್ಟೇ ಅಲ್ಲದೆ ಕೆಲಸಕ್ಕೆ ಹೋಗುವ ಮಹಿಳೆಯರಿಗೆ ಮಗುವನ್ನ ಮನೆಯಲ್ಲಿ ಬಿಟ್ಟು ಸ್ತನಪಾನದ ಬಗ್ಗೆ ಮೊಲೆ ಹಾಲು ಹೇಗೆ ಕೊಡಲಾಗುವುದು ಅದಕ್ಕೆ ಬೇಕಾಗುವ ಕೆಲವೊಂದು ಗ್ಯಾಜೆಟ್ಸ್ ಅಥವಾ ಕೆಲವೊಂದು ಇನ್ಸ್ಟ್ರೂಮೆಂಟ್ಸ್ ಅಂತ ಹೇಳ್ಬೋದು ಅದನ್ನು ಯೂಸ್ ಮಾಡಿ ಹೇಗೆ ಮನೆಯಲ್ಲಿ ಮೊಲೆ ಹಾಲು ತೆಗೆದಿಟ್ಟು ಅವರು ಕೆಲಸಕ್ಕೆ ಹೋಗ್ಬೋದು ಅದರ ಬಗ್ಗೆ ಎಲ್ಲ ತಿಳಿಸಿಕೊಡಲಾಗುತ್ತಿದೆ ಅಷ್ಟೇ ಅಲ್ಲದೆ ನಮ್ಮ ಐ ಸಿ ಅಲ್ಲಿ ಅಥವಾ ನವಜಾತ ಶಿಶು ತೀವ್ರ ಘಟಕ ಯೂನಿಟ್ ಅಲ್ಲಿ ಮಕ್ಕಳು ಸುಮಾರು ಜನ ಸುಮಾರು ದಿನ ಇರಬಹುದು ಆ ಟೈಮಲ್ಲಿ ಅವರಿಗೆ ಹೇಗೆ ಫೀಡಿಂಗ್ ಮಾಡೋದು ಅಥವಾ ಅವರ ಬೇಗ ಹುಟ್ಟಿದ ಮಕ್ಕಳಿಗೆ ಹೇಗೆ ಫೀಡಿಂಗ್ ಮಾಡೋದು ಈ ಸೀಳು ತುಟಿ ಸೀಳು ಗಂಟಲಿ ಇರುವ ಮಕ್ಕಳಿಗೆ ಹೇಗೆ ಫೀಡಿಂಗ್ ಮಾಡುವುದು ಅದರ ಬಗ್ಗೆ ಎಲ್ಲ ತಿಳಿಸಿಕೊಡಲಾಗುವುದು ಚೆನ್ನೈನ ಸ್ತನಪಾನ ವಿಧಾನದಲ್ಲಿ ಪರಿಣತ ತಂಡದ ಜಯಶ್ರೀ ಜಯಕೃಷ್ಣನ್ ಡಾಕ್ಟರ್ ಮೀನಾಕ್ಷಿ ಜೆ ಡಾಕ್ಟರ್ ಸುಬ್ರಹ್ಮಣ್ಯನ್ ಎಸ್ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿದ್ರು ಸಿಗದೆ ಆಸ್ಪತ್ರೆಯ ಮಕ್ಕಳ ವಿಭಾಗ ತಜ್ಞರಾದ ಡಾಕ್ಟರ್ ವಿಜಯ ಶೆಣೈ ಡಾಕ್ಟರ್ ಸೌಮ್ಯೇಶ್ ಜಿ ಡಾಕ್ಟರ್ ಸುಮನ್ ಶೆಟ್ಟಿ ಹಾಗೂ ಕಾರ್ಯಕ್ರಮ ಸಂಯೋಜಕಿ ಡಾಕ್ಟರ್ ರಾಧಿಕಾ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಆರಿಫ್ ಕಲ್ಕಟ್ಟಾ ವಿ ಫೋರ್ ನ್ಯೂಸ್ ಟ್ವೆಂಟ್ ಫೋರ್ ಸೆವೆನ್ ತೆರಳಕಟ್ಟೆ